ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಇಳಕಲ್ ನಗರದ ಎನ್ಎಚ್ ರಸ್ತೆಗೆ ಹೊಂದಿಕೊಂಡಿರುವ ಹಾದಿ ಬಸವನಗರ ಬಡಾವಣೆ ಮೂಲಭೂತ ಸೌಕರ್ಯಗಳಿಲ್ಲದೆ ಸೊರಗಿ ಹೋಗಿದೆ. ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿರುವ ನಮ್ಮ ನಗರಕ್ಕೆ ಯಾವೊಬ್ಬ ಅಧಿಕಾರಿಯೂ ಭೇಟಿ ನೀಡಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಹಿಡಿಶಾಪ ಹಾಕುತ್ತಿದ್ದಾರೆ. ಇಳಕಲ್ ನಗರದ ಎನ್ಎಚ್ ರಸ್ತೆಗೆ ಹೊಂದಿಕೊಂಡಿರುವ ಹಾದಿ ಬಸವನಗರ ಬಡಾವಣೆಯ ಸಮಸ್ಯೆಯಂತೂ ಹೇಳುತ್ತಿರುತ್ತು. ಮೂಲಭೂತ ಸೌಕರ್ಯಗಳಾದ ನೀರು, ಶೌಚಾಲಯ, ಚರಂಡಿ ವ್ಯವಸ್ಥೆ, ರಸ್ತೆ ಇಲ್ಲದೆ ಇನ್ನಿತರ ಸೌಲಭ್ಯಗಳಿಂದ ಕೂಡ ಹಾದಿ ಬಸವನಗರ ಸಂಪೂರ್ಣವಾಗಿ ವಂಚಿತವಾಗಿದೆ ಎಂದು ಅಲ್ಲಿನ ನಿವಾಸಿಗಳು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಅಲ್ಲಿನ ಮಹಿಳೆಯರು ಮಾತನಾಡುತ್ತಾ, ಬಸವನಗರಕ್ಕೆ ಯಾವೊಬ್ಬ ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿಗಳು ಬರುವುದಿಲ್ಲ, ನಮ್ಮ ಸಮಸ್ಯೆಯನ್ನ ಯಾರು ಬಗೆಹರಿಸುವರು ಎಂದು ಪ್ರಶ್ನೆ ಮಾಡಿದ್ದಾರೆ. ಈ ಸಮಸ್ಯೆಗಳಿಗೆ ನಮಗೆ ಮುಕ್ತಿ ಕೊಡಿಸಿ ಎಂದು ಮಾಧ್ಯಮದ ಮುಂದೆ ಕೈಮುಗಿದು ಕೇಳಿಕೊಂಡಿದ್ದಾರೆ. ರಾತ್ರಿ ಹಗಲಿ ಎರಡೂ ಇರುತ್ತೆ. ಐದು ದಿವಸಕ್ಕೆ ಆರು ದಿವಸಕ್ಕೆ ನಳ ಬಂದು ಅಂತಂದ್ರೆ ನೀರೆಲ್ಲ ರೋಡಿಗೆ ತುಂಬಾ ಯಾರು ಅದ ಅಡ್ಡಾಡಕ ಜಾಗ ಇರಂಗಿಲ್ಲ. ಬಟ್ಟೆ ಏನೋ ಅನುಕೂಲ ಇಲ್ಲ ನೋಡ್ರಿ. ಅಧಿಕಾರಿಗಳಿಗೆ ಯಾರಿಗೂ ತಿಳಿಸಿಲ್ಲ. ನೀವು ಹೇಳಿದ್ರಪ್ಪ ಅಂದ್ರೆ ಯಾರು ಕೇಳಲ್ರಿ. ಈಗ ಬಂದ ಕಿವಿಯವ್ರು ಕೂಡ ಲಾಭ ಐತಿ, ಲಾಭ ಐತಿ, ನಮಗ ಲಾಭ. ನಾವಾಗಿ ಕರೆಂಟ್ ಬಿಲ್ ತುಂಬ್ತೀವಿ, ಸರ್ಕಾರ ಲಾಭ ದುಡಿಯೋರು ನಾವು. ಇಳಕಲ್ ತಾಲೂಕಿನ ಅಮೀನ್ಗಡ್ ಸಮೀಪದ ರಾಮತ್ನಾಳ್ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಸ್ನೇಹಿತರ ಜೊತೆ ಈಜಲು ತೆರಳಿದ್ದ ಯುವಕನೋರ್ವ ಆಯತಪ್ಪಿ ನದಿಯಲ್ಲಿ ಮುಳುಗಿ ಮೃತಪಟ್ಟ ಘಟನೆ ಸಂಭವಿಸಿದೆ. ರಾಮತ್ನಾಳ್ ಬ್ರಿಡ್ಜ್ನಲ್ಲಿ ಈಜಲು ಹೋದ ಯುವಕ ನೀರು ಪಾಲು. ಅಮೀನ್ಗಡ್ ಸಮೀಪದ ರಾಮತ್ನಾಳ್ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಸ್ನೇಹಿತರ ಜೊತೆ ಈಜಲು ತೆರಳಿದ್ದ ಯುವಕನೊಬ್ಬ ಆಯತಪ್ಪಿ ನದಿಯಲ್ಲಿ ಬಿದ್ದು ಶವವಾಗಿ ಹೋಗಿದ್ದಾನೆ. ಸುಮಾರು ಆರು ಜನ ಸ್ನೇಹಿತರ ಜೊತೆಗೂಡಿ ತೆರಳಿದ್ದ ಯುವಕ ಈಜುವಾಗ ಆಯತಪ್ಪಿ ಬಿದ್ದು ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ. ಮೃತ ಯುವಕನನ್ನ ಅಮೀನ್ಗಡದ ಕುಂಬಾರ್ ಓನಿಯ 25 ವರ್ಷ ವಯಸ್ಸಿನ ಮಲ್ಲು, ತಂದೆ ಲಕ್ಷ್ಮಣ್ ಹುಣಸಿಹಾಳ್ ಎಂದು ಗುರುತಿಸಲಾಗಿದೆ. ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಗುರುವಾರ ಸಾಯಂಕಾಲ ಹುಡುಕಾಡಿದ್ರು. ಕಲ್ಲುಗಳ ಸಂಧಿಗಳಲ್ಲಿ ಶವ ಸಿಲುಕಿಕೊಂಡಿರೋದ್ರಿಂದ ಮತ್ತು ನೀರಿನ ಸೆಳೆತ ಬಹಳ ಇದ್ದಿದ್ರಿಂದ ಶವ ಸಿಗದಿದ್ದಕ್ಕೆ ಶುಕ್ರವಾರ ಬೆಳಗ್ಗೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಮಲ್ಲಿಕಾರ್ಜುನಪ್ಪ ಹಾಗೂ ಇಳಕಲ್ ಅಗ್ನಿಶಾಮಕ ಠಾಣೆಯ ಪ್ರಭಾರ ಠಾಣಾಧಿಕಾರಿ ಜಗದೀಶ್ ಗಿರಡ್ಡಿ ನೇತೃತ್ವದಲ್ಲಿ ಕಾರ್ಯಾಚರಣೆ ಪ್ರಾರಂಭಿಸಿದ ತಂಡ ಇವತ್ತು ಕೂಡ ಬಹಳ ಹೊತ್ತು ಕಾರ್ಯಾಚರಣೆ ನಡೆಸಿ ಯುವಕನ ಶವವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಥಳೀಯರ ಸಹಾಯದಿಂದ ಸ್ಥಳೀಯರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆಯಲ್ಲಿ ಇವತ್ತು ಶವವನ್ನು ಹುಡುಕುವಲ್ಲಿ ಯಶಸ್ವಿಯಾದರು. ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಬಸವರಾಜ ರಾಥೋಡ್, ಅಮೀನ್ ಸಾಬ್ ಕದ್ದಗಲ್, ಮಾರುತಿ ಜಾಧವ್, ಲಕ್ಷ್ಮಣ್ ಹಳ್ಳಿ, ಅಶೋಕ ಯಮನೂರಪ್ಪ, ಪೂಜಾರಿ ಕೃಷ್ಣ ರಾಥೋಡ್ ಮತ್ತು ಅನೇಕ ಸ್ಥಳೀಯ ಜನರು, ಮೀನುಗಾರರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ತಾಲೂಕಿನಲ್ಲಿ ಹೆಸ್ಕಾಂ ಭ್ರಷ್ಟಾಚಾರದಲ್ಲಿ ಗುತ್ತಿಗೆದಾರರ ಬಹುದೊಡ್ಡ ಪಾತ್ರವಿದೆ. ಕೇವಲ ಅಧಿಕಾರಿಗಳನ್ನು ತಾತ್ಕಾಲಿಕವಾಗಿ ಅಮಾನತ್ತು ಮಾಡಿರುವುದು ಅಸಮಾಧಾನ ತಂದಿದೆ ಎಂದು ಶಶಿಕಾಂತ್ ಪಡಸಲ್ಗಿ ಹೇಳಿಕೆ ನೀಡಿದ್ದಾರೆ.
ಹೆಸ್ಕಾಂ ಭ್ರಷ್ಟಾಚಾರದಲ್ಲಿ ಗುತ್ತಿಗೆದಾರರ ಬಹುದೊಡ್ಡ ಪಾತ್ರವಿದೆ. ಕೇವಲ ಅಧಿಕಾರಿಗಳನ್ನು ತಾತ್ಕಾಲಿಕ ಅಮಾನತು ಮಾಡುವುದು ಅಸಮಾಧಾನ ತಂದಿದೆ ಎಂದು ಶಶಿಕಾಂತ್ ಪಡಸಲ್ಗಿ ರಾಜ್ಯ ಗೌರವ ಅಧ್ಯಕ್ಷರು ಹೇಳಿಕೆ ನೀಡಿದ್ದಾರೆ. ಹಾಳು ಮಾಡ್ತಕ್ಕಂಥ ಸರ್ಕಾರಕ್ಕೆ ಮತ್ತು ಹುಬ್ಬಳ್ಳಿ ಡಿಪಾರ್ಟ್ಮೆಂಟ್ ಎಂ ಡಿ ಅವ್ರಿಗೆ ಏನು ವಿನಂತಿ ಮಾಡ್ಕೊಳ್ತೀನಿ ಅಂತಂದ್ರೆ, ಈ 20 ಜನ ಭ್ರಷ್ಟಾಚಾರ ಮಾಡಲಿಕ್ಕೆ ಏನು ಮೂಲ ಕಾರಣೀಭೂತರದಾರ, ಇದರ ಹಿನ್ನೆಲೆ ಏನದಾರ, ಅದು ಕಾಂಟ್ರಾಕ್ಟ್ ಇರ್ಬೋದು, ಮೇಲಧಿಕಾರಿಗಳಿರ್ಬೋದು, ಇನ್ನೂ ಲೋಕಲ್ ಇರ್ತಕ್ಕಂಥ ಏನೇ ರಾಜಕೀಯ ವ್ಯವಸ್ಥೆ ಇರಲಿ, ಅವರು ಎಲ್ಲರೂ ಕೂಡ ಸಸ್ಪೆಂಡ್ ಆಗಬೇಕು. ಯಾರು ಹಣ ತಿಂದಾರ ಅದು ಕೆ ಇ ಬಿ ಮುಖಾಂತರ ಸರ್ಕಾರಕ್ಕೆ ಹೋಗಿ ರೈತರಿಗೆ ಮುಟ್ಟತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಇನ್ನು ಎರಡನೇ ಹಂತದ ರೈತ ಸಂಘದಿಂದ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ 10ನೇ ತಾಲೂಕು ಘಟಕದೊಳಗೆ ಈ 4 ತಿಂಗಳು ಹಿಂಗೆ ನಾವು 3 ತಿಂಗಳನ್ನು ಮಾಡಿದ್ದೀವಿ. ಹೆಸ್ಕಾಂ ಇಲಾಖೆ ಅಧಿಕಾರಿಗಳ ಅಮಾನತು ಅಸಮಾಧಾನ ತಂದಿದೆ. ಹಣ್ಣು ತಿಂದವರನ್ನ ಬಿಟ್ಟು ಸಿಪ್ಪೆ ತಿಂದವರನ್ನ ತಾತ್ಕಾಲಿಕ ಅಮಾನತು ಮಾಡಲಾಗಿದೆ. ಕೂಡಲೇ ಸಿಐಡಿ ತನಿಖೆ ಆಗಬೇಕೆಂದು ರೈತ ಮುಖಂಡ ರಾಜ್ಕುಮಾರ್ ಜಂಬಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರದ ಒಟ್ಟು 86 ಕೋಟಿ ಹೆಸ್ಕಾಂ ಇಲಾಖೆಗೆ ಮರುಪಾವತಿಸಬೇಕು, ಇಲ್ಲವಾದಲ್ಲಿ ಹುಬ್ಬಳ್ಳಿ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ. ಈ ಹಗರಣದಲ್ಲಿ ಇನ್ನೂ ಹಲವಾರು ಮೇಲಧಿಕಾರಿಗಳು ಶಾಮೀಲಾಗಿದ್ದು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಭ್ರಷ್ಟ ಅಧಿಕಾರಿಗಳನ್ನು ಉಳಿಸಲು ರಾಜಕಾರಣಿಗಳು ಕುಮ್ಮಕ್ಕು ನೀಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಇದನ್ನು ಕೂಡ ನಿಲ್ಲಿಸಬೇಕು. ಭ್ರಷ್ಟ ಅಧಿಕಾರಿಗಳ ಬಂಧನ ಆಗೋವರೆಗೂ ನಮ್ಮ ಹೋರಾಟ ನಿಲ್ಲದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಘಟಕದ ಅಧ್ಯಕ್ಷ ಪ್ರಕಾಶ್ ಪೂಜಾರಿ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದಾರೆ. ಸುಮಾರು ಯೋಜನೆಗಳಲ್ಲಿ ಇವತ್ತು 100 ಕೋಟಿ ರೂಪಾಯಿ ಇವತ್ತು ಯಾವುದೇ ಕೆಲಸ ಮಾಡದೆ ಇವತ್ತು 100 ಕೋಟಿ ರೂಪಾಯಿ ಬಿಲ್ ತೆಗೆದಿರ್ತಕ್ಕಂಥ ಏನ ಇವತ್ತು ಅಧಿಕಾರಿಗಳ ವಿರುದ್ಧ ಸುಮಾರು ನಿನ್ನೆ ಒಂದು 20 ಮಂದಿನ ಅಮಾನತು ಮಾಡುವಂಥದ್ದ ಮಾಡಿದರು. ಇವತ್ತು ಹೆಸ್ಕಾಂ ಎಂ ಡಿ ಅವರಿಗೆ ಧನ್ಯವಾದ ಹೇಳ್ತಾ, ಯಾಕಂತಂದ್ರೆ ಇದು ಸುಮಾರು ದೋಷಿಂದ್ರ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ನಮ್ಮ ರಾಜ್ಕುಮಾರ್ ಜಂಗೇರು ಮಹಂತೇಶ್ವರರು ತಾಲೂಕಾ ಕಮಿಟಿ ನಾವು ಸುಮಾರು ದೋಷಿಂದ್ರೆ 6 ತಿಂಗಳಿಂದ ನಿರಂತರವಾಗಿ. ಸವದತ್ತಿಯ ಮಲಪ್ರಭಾ ನದಿಯಿಂದ ಧಾರವಾಡ ಹುಬ್ಬಳ್ಳಿ ಮಹಾನಗರಕ್ಕೆ ಕುಡಿಯುವ ನೀರು ಪೂರೈಸುವ ಮೇನ್ ಪೈಪ್ಲೈನ್ ಒಡೆದು ಮುಖ್ಯ ರಸ್ತೆಯ ಮೇಲೆ ಜಲಧಾರೆ ಉಕ್ಕಿ ಹರಿಯುತ್ತಿರುವ ದೃಶ್ಯ ಕಂಡುಬಂದಿತು. ಸಂಬಂಧಿಸಿದ ಇಲಾಖೆ ಎಚ್ಚೆತ್ತುಕೊಂಡು 1000 ಲೀಟರ್ಗಟ್ಟಲೆ ಕುಡಿಯುವ ನೀರು ಪೋಲಾಗುತ್ತಿರುವುದನ್ನು ನಿಲ್ಲಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸವದತ್ತಿಯ ಮಲಪ್ರಭಾ ನದಿಯಿಂದ ಧಾರವಾಡ ಹುಬ್ಬಳ್ಳಿ ಮಹಾನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಮೇನ್ ಪೈಪ್ಲೈನ್ ಒಡೆದು 1000 ಲೀಟರ್ಗಟ್ಟಲೆ ಕುಡಿಯುವ ನೀರು ಪೋಲಾಗುತ್ತಿದೆ. ಧಾರವಾಡ ಸವದತ್ತಿ ಮುಖ್ಯ ರಸ್ತೆಯಲ್ಲಿ ಬರುವ ದಾರು ಬೆಳವಡಿ ಮತ್ತು ಅಮೀನ್ ಬಾವಿ ಮಾರ್ಗ ಮಧ್ಯೆ ಮೇನ್ ಪೈಪ್ಲೈನ್ ಒಡೆದಿದ್ದು 1000 ಲೀಟರ್ಗಟ್ಟಲೆ ಕುಡಿಯುವ ನೀರು ಪೋಲಾಗುತ್ತಿದೆ. ಅಲ್ಲದೆ ಮುಖ್ಯ ರಸ್ತೆಯ ಮೇಲೆ ಜಲಬುಗ್ಗೆಯಂತೆ ನೀರು ರಭಸವಾಗಿ ಬೀಳುತ್ತಿದೆ. ಈ ರಸ್ತೆಯಿಂದ ವಾಹನಗಳ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ. ವಾಹನ ಸವಾರರು ರಸ್ತೆಯನ್ನ ದಾಟಲು ಹರ ಸಾಹಸ ಪಡುವಂತಾಗಿದೆ. ಸಂಬಂಧಿಸಿದ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಜಾನಕ್ರೂಢರಾಗಿದ್ದಾರಾ ಎಂಬ ಪ್ರಶ್ನೆ ಸಾರ್ವಜನಿಕರದ್ದಾಗಿದೆ. ತಕ್ಷಣ ಎಚ್ಚೆತ್ತುಕೊಂಡು ಸಂಬಂಧಿಸಿದ ಅಧಿಕಾರಿಗಳು ಕುಡಿಯುವ ನೀರಿನ ಮೇನ್ ಪೈಪ್ಲೈನ್ ದುರಸ್ತಿಗೊಳಿಸಿ ಜೀವ ಜಲ ಉಳಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸಾರಾಪುರ ಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿಕಾರರು ತಾವು ಕೆಲಸ ಮಾಡುವ ಸ್ಥಳದಲ್ಲಿ 73ನೇ ಗಣರಾಜ್ಯೋತ್ಸವವನ್ನು ಆಚರಿಸಿದರು. ಗಾಂಧೀಜಿ ಮತ್ತು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಲಾಯಿತು. ಗ್ರಾಮ ಪಂಚಾಯಿತಿ ಸಾರಾಪುರ ಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಕೂಲಿಕಾರರು 73ನೇ
ಗಣರಾಜ್ಯೋತ್ಸವವನ್ನು ಕೆಲಸದ ಸ್ಥಳದಲ್ಲೇ ಆಚರಿಸಿದ್ರು ಹಾಗೂ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಹುಕ್ಕೇರಿ ತಾಲೂಕಿನ ಸಾರಾಪುರ ಗ್ರಾಮ ಪಂಚಾಯಿತಿ ಹಾಗೂ ಶಿರಹಟ್ಟಿ ಬಿಕೆ ಕಾರ್ಮಿಕ ಜನರು ನರೇಗಾ ಯೋಜನೆಯನ್ನ ಹಾಗೂ ಹಳ್ಳ ಮತ್ತು ಕಿನಾಲ್ ರಸ್ತೆ ಕಾಮಗಾರಿಯನ್ನ ಕೆಲಸ ನಡೆದಿತ್ತು. ಈ ನರೇಗಾ ಯೋಜನೆಯ ಕಾರ್ಮಿಕ ವಲಯದಿಂದ ಸನ್ಮಾನ ಕಾರ್ಯಕ್ರಮವನ್ನು ಇಂದ್ರವ್ವ ರಾಜು ಕಾಂಬಳೆ ಸಾರಾಪುರ್ ಇವರಿಂದ ಪುಷ್ಪ ನೀಡುವ ಮುಖಾಂತರ ಕಾರ್ಯಕ್ರಮ ನಡೆಸಲಾಯಿತು. ಹಾಗೂ ಕಾರ್ಯಕ್ರಮದಲ್ಲಿ ಸಂತೋಷ್ ಕಬ್ಬಗೋಳ್ ಪಿಡಿಒ ಕಾರ್ಯಕ್ರಮದಲ್ಲಿ ಮಾತನಾಡಿ, ಎಲ್ಲ ಕಾರ್ಮಿಕರಿಗೂ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಸಮಾನ ಎಂದು ಹಕ್ಕುಗಳ ಪರವಾಗಿ ಶಿಕ್ಷಣ ಹೋರಾಟ ಮತ್ತು ಸಂಘಟಿತ ಕಾರ್ಮಿಕರು ನರೇಗಾ ಯೋಜನೆಯಲ್ಲಿ ಎಲ್ಲ ಕಾರ್ಮಿಕರಿಗೆ ಕೆಲಸದ ಅವಕಾಶ ಸಿಗಲಿ ಎಂದು ಹಾಗೂ ಗ್ರಾಮದ ಮೂಲಭೂತ ಸೌಕರ್ಯವನ್ನು ಒದಗಿಸುವುದರಿಂದ ಶಿಕ್ಷಣ ಕೊರತೆಯನ್ನು ಹೋಗಲಾಡಿಸಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಂತೋಷ್ ಕಬ್ಬಗೋಳ್ ಉಪಾಧ್ಯಕ್ಷರು, ಯಲ್ಲಪ್ಪ ದಪ್ರಿ ಪ್ರಮುಖರು, ಸತ್ಯಪ್ಪ ಹಾಲಟ್ಟಿ, ಸಿದ್ದಪ್ಪ ಪೂಜಾರಿ, ಮಂಜುನಾಥ್ ಪಡೆದಾರ್ ಹಾಗೂ ಉಮೇಶ್ ಪಾಟೀಲ್ ಮತ್ತು ಕಾಯಕ ಬಂಧುಗಳು, ಇಂದ್ರವ್ವ ಕಾಂಬಳೆ, ಕಲಾವತಿ ಕಾಂಬಳೆ, ಲಕ್ಷ್ಮೀ ಗುಡತಿ, ತಾಂತ್ರಿಕ ಸಹಾಯಕ ಶಿವಾನಂದ್ ವಗ್ಯಾಗೋಳ್ ಹಾಗೂ ಗುರು ಹಿರಿಯರು, ಸಾರಾಪುರ ಗ್ರಾಮ ಮತ್ತು ಶಿರಹಟ್ಟಿ ಬಿಕೆ ಗ್ರಾಮದ ಕಾರ್ಮಿಕರು, ನರೇಗಾ ಯೋಜನೆ ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಾರಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾ ಕಾಮಗಾರಿ ಕೂಲಿ ಕಾರ್ಮಿಕರಿಂದ 73ನೇ ಗಣರಾಜ್ಯೋತ್ಸವವನ್ನು ಕಾರ್ಮಿಕ ಸ್ಥಳದಲ್ಲಿ ಆಚರಣೆ ಮಾಡಲಾಯಿತು. ಇವತ್ತು ಅದರಂತೆ ಕೂಲಿ ಕಾರ್ಮಿಕರು ನಮ್ಮ ದೇಶ ನಮ್ಮ ಹಕ್ಕು ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿ ಉದ್ದೇಶಿತವಾಗಿ ಕಾಮಗಾರಿಯ ಸ್ಥಳದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದು ತುಂಬ ಸಂತೋಷದ ವಿಷಯ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ BFT ಡಾಟಾ ಎಂಟ್ರಿ ಆಪರೇಟರು, ಊರಿನ ಗಣ್ಯರು ಹಾಗೂ ಕೂಲಿ ಕಾರ್ಮಿಕರಲ್ಲೇ ಮೇಲುಸ್ತುವಾರಿ ಮಾಡ್ತಕ್ಕಂಥ ಕಾಯಕ ಬಂಧುಗಳಿಗೆ ಇವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ನಾವು ಹಮ್ಮಿಕೊಂಡು ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಇದೀಗೂ ಕೂಡ 73ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಗ್ರಾಮ ಪಂಚಾಯತಿ ನರೇಗಾ ಕೆಲಸಕ್ಕೆ ಬಂದಿರುವಂತಹ ಪ್ರತಿಯೊಬ್ಬ ಸದಸ್ಯರ ಮುಖಾಂತರವಾಗಿ ಬಂದಂಥ ಎಲ್ಲ ಒಂದು ಗಣ್ಯ ವ್ಯಕ್ತಿಗಳಿಗೂ ಕೂಡ ಸ್ವಾಗತವನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ನರೇಗಾ ಕೆಲಸದ ವತಿಯಿಂದ ಕೆಲಸದ ಮೇಲೆ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಪ್ರತಿಯೊಬ್ಬ ಗಣ್ಯಮಾನ್ಯರಿಗೂ ಮತ್ತು ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನನ್ನ ತುಂಬು ಹೃದಯದ ರಾಯಚೂರು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ 73ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ್ ಗೌಡ ಅವರು ಜಾತಿ ತಾರತಮ್ಯ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಭಾವಚಿತ್ರವನ್ನು ತೆಗೆಸಿ ಧ್ವಜಾರೋಹಣ ಮಾಡಿದ್ದು ಖಂಡನೀಯವಾಗಿದೆ ಎಂದು ಸುರಪುರದ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ರಸ್ತೆ ತಡೆ ಪ್ರತಿಭಟನೆ ನಡೆಸಿ ಸುರಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ದಲಿತ ಸಾಮೂಹಿಕ ಸಂಘಟನೆಯಿಂದ ಸುರಪುರ ಪಟ್ಟಣದ ಗಾಂಧಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸಲಾಯಿತು. ರಾಯಚೂರು ಜಿಲ್ಲಾ ಕೋರ್ಟ್ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ಇವರು 73ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟರೆ ನಾನು ಧ್ವಜಾರೋಹಣ ಮಾಡುವುದಿಲ್ಲ, ಫೋಟೋ ತೆಗೆದರೆ ಮಾತ್ರ ನಾನು ಧ್ವಜಾರೋಹಣ ಮಾಡುವುದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ನ್ಯಾಯಪೀಠಕ್ಕೆ ಅವಮಾನ ಮಾಡಿದ್ದು ಇದು ಸಂವಿಧಾನಕ್ಕೆ ಮತ್ತು ದೇಶದ ಪ್ರಜಾಪ್ರಭುತ್ವಕ್ಕೆ ದ್ರೋಹವೆಸಗಿದ್ದಾರೆ. ಇವರನ್ನ ದೇಶ ದ್ರೋಹದಡಿಯಲ್ಲಿ ಕೇಸ್ ದಾಖಲಿಸುವಂತೆ ದಲಿತ ಸಾಮೂಹಿಕ ಸಂಘಟನೆ ವತಿಯಿಂದ ಸುರಪುರ ಗ್ರಾಮೀಣ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಲಾಯಿತು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ರಾಹುಲ್ ಹುಲಿಮನಿ, ಮಾಳಪ್ಪ ಕೆರದಳ್ಳಿ, ಭೀಮಾರಾಯ್ ಸಿಂದಗೇರಿ, ರಾಜು ಕಟ್ಟಿಮನಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಇದ್ರೆ ನಾನು ಧ್ವಜಾರೋಹಣ ಮಾಡಲ್ಲ ಅಂತ ಹೇಳಿ ಉದ್ದಟತನವನ್ನು ತೋರಿಸಿ ರಾಷ್ಟ್ರ ನಾಯಕರಿಗೆ ಅವಮಾನವನ್ನ ಮಾಡಿರುವಂಥದ್ದು ಖಂಡನೀಯ. ಆ ಒಂದು ಪ್ರಕರಣವನ್ನು ಖಂಡಿಸಿ ಇಂದು ನಾವೆಲ್ಲ ಸುರಪುರದ ರಾಜ ವೆಂಕಟಪ್ಪ ನಾಯಕ್ ವೃತ್ತದಲ್ಲಿ ರಸ್ತಾ ರೋಕ ಚಳವಳಿಯನ್ನು ಮಾಡಿ ಈಗ ಸುರಪುರ ಪೊಲೀಸ್ ಠಾಣೆಯ ಹತ್ತಿರ ಬಂದು ಇದು ಒಂದು ನ್ಯಾಯಾಧೀಶರು ಮಾಡಿರ್ತಕ್ಕಂಥ ಒಂದು ಏನು ಘಟನೆ ಇದೆ, ಇದೊಂದು ಅಕ್ಷಮ್ಯವಾದಂಥ ಅಪರಾಧ. ಈ ಘಟನೆಗೆ ನಾವು ಮೂಕಪ್ರೇಕ್ಷಕರಾಗಿ ಕೂಡಲು ಸಾಧ್ಯವಿಲ್ಲ. ಆದ್ದರಿಂದ ಸುರಪುರ ಠಾಣೆಯಲ್ಲಿ ಸದರಿ ನ್ಯಾಯಾಧೀಶರ ವಿರುದ್ಧ ರಾಷ್ಟ್ರದ್ರೋಹ ಹಾಗೂ
ಜಾತಿ ನಿಂದನೆ ದಾಖಲು ಜಾತಿ ನಿಂದನೆ ಕೇಸನ್ನು ದಾಖಲು ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸತ್ಯದಲ್ಲೇ ಇವತ್ತು ನಾವೀಗ ಈ ಪ್ರಕರಣವನ್ನು ದಾಖಲಿಸಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ಮೇಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತಾ, ಇದು ಒಂದು ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ ಕರ್ನಾಟಕ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸಂಬಂಧಿಸಿದ ಎಲ್ಲರೂ ಇವರನ್ನು ತಕ್ಷಣದಿಂದಲೇ ಅಮಾನತುಗೊಳಿಸಿ ಮುಂದಿನ ಒಂದು ಸಂದರ್ಭಗಳಲ್ಲಿ ಅವರನ್ನು ನ್ಯಾಯಾಧೀಶ ಸ್ಥಾನದಿಂದ ವಜಾಗೊಳಿಸಬೇಕೆಂದು ನಾವೆಲ್ಲ ಆಗ್ರಹ ಪಡಿಸ್ತೀವಿ. ಅಥಣಿ ತಾಲೂಕಿನ ದರೂರ್ ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ಆಡಳಿತ ವರ್ಗದ ಬೇಜವಾಬ್ದಾರಿ ನಡವಳಿಕೆಯಿಂದ ಜನರು ಕಂಗಾಲಾಗಿದ್ದಾರೆ. ಕೊಳಚೆಯಂತಾದ ಗ್ರಾಮದ ರಸ್ತೆ ಬದಿಯ ಗುಂಡಿಗಳು ಇತ್ತ ಕಡೆ ಅಧಿಕಾರಿಗಳು ಗಮನ ಹರಿಸಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವಂತೆ ಜನರು ಆಗ್ರಹಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ದರೂರ್ ಗ್ರಾಮ ಪಂಚಾಯಿತಿ ಅಧಿಕಾರಿ ಮತ್ತು ಆಡಳಿತ ವರ್ಗದ ಬೇಜವಾಬ್ದಾರಿ ನಡವಳಿಕೆಯಿಂದ ಕಂಗಾಲಾದ ಗ್ರಾಮಸ್ಥರು ನೆರೆ ಹಾವಳಿಯಿಂದ ಬೇಸತ್ತ ಜನತೆಗೆ ಆಶ್ರಯದಾತರಾಗಬೇಕಾಗಿದ್ದ ಚುನಾಯಿತ ಪ್ರತಿನಿಧಿಗಳೇ ಎಲ್ಲಿ ಮಾಯವಾದ್ರ ಅನ್ನೋ ಪ್ರಶ್ನೆ ಇವತ್ತು ಸಾರ್ವಜನಿಕರಲ್ಲಿ ಮೂಡುತ್ತಿದೆ. ಗ್ರಾಮದಲ್ಲಿ ಪ್ರವಾಹದಿಂದ ತುಂಬಿದ ನೀರು ಕೆಟ್ಟು ಹೋಗಿ ಗಬ್ಬು ವಾಸನೆ ಹುಡಿಯುತ್ತಿವೆ. ಇದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗಿ ಆರೋಗ್ಯದ ಸ್ಥಿತಿ ಹದಗೆಟ್ಟಿದೆ. ಕೂಡಲೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗಮನ ಹರಿಸಿ ಸ್ವಚ್ಛತೆ ಕಾಪಾಡಬೇಕೆಂದು ಗ್ರಾಮಸ್ಥರು ಸತ್ಯಂ ವಾಹಿನಿ ಮೂಲಕ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಓಕೆ, ಈ ಗಾರೆ ತಲ್ಲಿ ನೀರು ನಿಂತವಲ್ಲ, ಅಲ್ಲಿ ಗರ್ಸ್ ಹೋಗಿತ್ತು, ಯಾರು ಪಂಚಾಯತ್ಗೆ ಯಾರು ಹೇಳಿದ್ರಿ? ಹೇಳೋರು ಹೇಳಕ್ಕ ತೋರ್ಸಾತ್ರಿ, ಯಾರು ಹೋಗದೇ ಇಲ್ರಿ. ಓಟ್ ಹಾಕತ್ತ ಬರ್ತಾರೆ, ಹಾಕೊಂಡು ಹೋಗಿಬಿಡ್ತಾರ್ರಿ. ಅದ್ರ ಬಗ್ಗೆ ಯಾರು ಕೇರ ಮಾಡುವರ್ರಿ? ಅದಕ್ಕೆ ಸೊಳ್ಳಿ ಭಾಳ ಆಗತ್ತವ್ರಿ, ಇಲ್ಲಿ ಆಜುಬಾಜು ಮಂದಿಗೆ ತೊಂದರೆ ಆಗತ್ತೈತ್ರಿ. ಆಮೇಲೆ ಈ ಜಾಗ ನಮ್ದರಿ, ಒಂದು ಸ್ವಲ್ಪ ಗಾರಿ ಬಿದ್ದು ಭಾಳ ದಿನಾನ ಆಯ್ತ್ರಿ. ಎಷ್ಟು ಸಲ ಹೇಳಿರಿ ಅಂದಾಗಿ ಪಂಚಾಯತ್ರಿ? ಒಂದು ಎಲ್ಲ ಬಂದವರಿಗೆಲ್ಲ ಹೇಳಕತ್ತನರಿ, ಹೇಳಕತ್ತು ವರ್ಷ ಹಾಕ್ಬತ್ತರಿ, ವರ್ಷ ಹಾಕ್ರಿ ಹೇಳಕತ್ತು. ಒಂದು ವರ್ಷ ಆಯ್ತು, ಯಾವುದೇ ರೀತಿ ಕೆಲಸ ಮಾಡಿಲ್ಲ? ಯಾವುದೇ ರೀತಿ ಕೆಲಸ ಮಾಡಿಲ್ರಿ. ಈಗ ಸಣ್ಣ ಹುಡುಗರೆಲ್ಲ ಆಡಕದು ಬರ್ತಾರೆ, ನೀರಾಗದು ಬಿದ್ದು ಮಾಡಿದ್ರು ಅಂದ್ರೆ ಏನಾರೇ ಆಯ್ತದೊಂದು ಭಯ ಆಗತ್ತೈತಿ. ಆದರೂ ಇಲ್ಲಿ ಯಾರು ಯಾವ ರೀತಿಯಾಗಿ ಯಾರು ಕೆಲಸ ಮಾಡಿಕೊಡುವಾರಿ, ದಯವಿಟ್ಟು ಇನ್ನಾದ್ರೆ ಇದನ್ನ ಕೆಲಸ ಮಾಡಿಕೊಡ್ರಿ. ಓಕೆ, ಇಳಕಲ್ ಸಮೀಪದ ಗೋರ್ಬಾಳ್ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ವತಿಯಿಂದ ರಾಯಣ್ಣನ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ಮನೆಯಲ್ಲಿ ರಾಯಣ್ಣನಂತಹ ಹೋರಾಟಗಾರರು ಹುಟ್ಟಲಿ ಎಂದು ಗಣ್ಯರು ರಾಯಣ್ಣನನ್ನು ಸ್ಮರಿಸಿದರು. ಇಳಕಲ್ ಸಮೀಪದ ಗೋರಬಾಳ ಗ್ರಾಮದಲ್ಲಿ ಕ್ರಾಂತಿವೀರ ರಾಯಣ್ಣ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ರಾಯಣ್ಣ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ನಿವೃತ್ತ ಉಪನ್ಯಾಸಕ ರಾಮನ್ಗೌಡ ಸಂಧಿಮಣಿ ಮಾತನಾಡುತ್ತಿದ್ದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರಿಗೆ ದುಸ್ವಪ್ನವಾಗಿದ್ದ. ಕೆಚ್ಚದೆಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನಂಥವರು ಪ್ರತಿಯೊಂದು ಮನೆಯಲ್ಲಿ ಹುಟ್ಟಿದರೆ ನಮ್ಮ ನಮ್ಮ ರಕ್ಷಣೆಗೆ ಇನ್ನೊಬ್ಬರ ಅವಶ್ಯಕತೆ ಇರುವುದಿಲ್ಲ. ರಾಯಣ್ಣನಂತಹ ಹೋರಾಟಗಾರರ ಫಲದಿಂದ ಇವತ್ತು ನಾವು ಸ್ವತಂತ್ರವಾಗಿ ನಮ್ಮ ಸ್ವ ಇಚ್ಛೆಯಿಂದ ಬದುಕಲು ಅನುಕೂಲವಾಗಿರುತ್ತದೆ ಅಂತ ಒಂದು ವಾತಾವರಣವನ್ನು ಹುಟ್ಟುಹಾಕಿ ನಮ್ಮ ನಿಮ್ಮೆಲ್ಲರ ಕೆಚ್ಚದೆಯ ಹೋರಾಟಗಾರನಾಗಿ ಇಡೀ ಮಾನವ ಕುಲವೇ ಸ್ಮರಿಸುವಂತಹ ಒಬ್ಬ ದಿಟ್ಟ ಹೋರಾಟಗಾರನಾಗಿ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿ ದೇಶ ಪ್ರೇಮ ಮೆರೆದಿದ್ದಾರೆ ಎಂದು ಹೇಳಿದರು. ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಹುತಾತ್ಮನಾಗಿರ್ತಕ್ಕಂತಹದ್ದು January 1831 ಅದು January 26, 1831 ಹುತಾತ್ಮರಾದ ಆ ಒಂದು ಸಂದರ್ಭ. ಇವೆರಡೂ ನೋಡ್ರಿ ಎಂಥ ಸಂದರ್ಭಗಳು, ಯಾಕಂದ್ರೆ ಹುಟ್ಟಿನಲ್ಲಿಯೂ ಸಂಭ್ರಮ, ಹುತಾತ್ಮನಾಗಿರ್ತಕ್ಕಂಥ ದಿವಸವೂ ಸಂಭ್ರಮ. ನಮಗೆ ಏನು ಸಂವಿಧಾನ ರಚನೆಯಾಗಿ 1950 January 26 ನಮ್ಮ ಸಂವಿಧಾನವನ್ನು ಒಪ್ಪಿಕೊಂಡು ಆ ಸಂವಿಧಾನದ ಅಡಿಯಲ್ಲಿ ಇವತ್ತಿನ ದಿವಸ ನಮ್ಮ ಕಾರ್ಯಚಟುವಟಿಕೆಗಳೆಲ್ಲ ನಡೀತಾವ. ವೇದಿಕೆಯ ಮೇಲೆ ಮಹಂತಗೌಡ ಪಾಟೀಲ್, ಸಂಗಣ್ಣ ಓಲೇಕಾರ್, ದೊಡ್ಡಬಸವ ಕುರಿ, ಸಿದ್ದಣ್ಣ ಗಂಟಿ, ಚೇತನ್ ಮುಕ್ಕಣ್ಣವರ್, ಮಾಂತೇಶ್ ಪೂಜಾರಿ, ನಾಗಪ್ಪ ಕಳ್ಳಿಗುಡ್ಡ, ಜಕ್ಕಪ್ಪ ಕಳ್ಳಿಗುಡ್ಡ, ಬಸಯ್ಯ ಹಿರೇಮಠ್, ಹನುಮಂತ್ ಕುರಿ, ಬಾಳಪ್ಪ ಅಲ್ಫಿ ಹಾಗೂ ಸಮಾಜದ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಜಗದೀಶ್ ಗಿರಡ್ಡಿ ನಿರೂಪಿಸಿ ವಂದಿಸಿದರು. ಸಮಾಜದ ಹಾಗೂ ಸಂಗೊಳ್ಳಿ ರಾಯಣ್ಣ ಬಳಗದ ಸರ್ವ ಸದಸ್ಯರು ಹಾಜರಿದ್ದರು.
ಆಲ್ಮಟ್ಟಿಯ ಫಗು ಹಳಕಟ್ಟಿ ಪ್ರೌಢಶಾಲೆಯಲ್ಲಿ 73ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಮುಖ್ಯೋಪಾಧ್ಯಾಯರಾದ ಜಿಎಂ ಕೋಟಾಳ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಸರ್ಕಾರ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ಮಕ್ಕಳ ಕಲಿಕೆಯ ಪ್ರಗತಿಗಾಗಿ ನಾನಾ ಬಗೆಯ ಸವಲತ್ತುಗಳನ್ನು ಅನುಷ್ಠಾನಗೊಳಿಸಿ ಜಾರಿಗೆ ತಂದಿವೆ. ಆ ದಿಶೆಯಲ್ಲಿ ಯುವ ಜನತೆ ಜ್ಞಾನ ಸಂಪನ್ನರಾಗಿ ಸಂಸ್ಕಾರಯುತ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಶೈಕ್ಷಣಿಕ ಪ್ರಬಲರಾಗಿ ಮಿನುಗಬೇಕು. ಭವ್ಯ ಬಲಿಷ್ಠ ನಮ್ಮ ರಾಷ್ಟ್ರ ನಿರ್ಮಾಣಕ್ಕೆ ನೆರವಾಗಬೇಕೆಂದು ಮುಖ್ಯೋಪಾಧ್ಯಾಯ ಜಿಎಂ ಕೋಟ್ಯಾಳ್ ಹೇಳಿದರು. ಆಲಮಟ್ಟಿಯ ರಾವ್ ಬಹದ್ದೂರ್ ಫಗು ಹಳಕಟ್ಟಿ ಆರ್ಬಿಪಿಜಿ ಪ್ರೌಢಶಾಲೆಯಲ್ಲಿ ನಡೆದ 73ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣ ನೆರವೇರಿಸಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಭಾರತೀಯವೆಂಬ ಆತ್ಮಾಭಿಮಾನ ಸಕಲರಲ್ಲೂ ಮೊಳಗಬೇಕು ಎಂದರು. ಜಾತಿ ಧರ್ಮ ಮತ ಪಂಥ ಭಾಷೆ ಬೇರೆ ಬೇರೆಯಾಗಿದ್ದರೂ ನಮ್ಮೆಲ್ಲರ ಭಾವ ಒಂದೇ ಎಂಬುದನ್ನು ವಿಶ್ವಕ್ಕೆ ಸಾರಿದ್ದು ಭಾರತ. ಈ ದೇಶದ ಅನನ್ಯ ಶಕ್ತಿ ಸಾಮರ್ಥ್ಯದ ಅನಾವರಣ ಯುವ ಶಕ್ತಿಯ ಮೇಲೆ ಅವಲಂಬಿಸಿದೆ. ವಿವಿಧತೆಯಲ್ಲಿ ಏಕತಾ ಭಾವ ದರ್ಪಣ ಸಾಧಿಸಿರುವ ನಮ್ಮ ಸಂವಿಧಾನ ಪ್ರಪಂಚದಲ್ಲೇ ಅತೀ ದೊಡ್ಡದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಲಿಖಿತ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವ ಕಾಯಕ ನಾವೆಲ್ಲರೂ ಮನಸ್ಸೋ ಇಚ್ಛೆಯಿಂದ ಮಾಡಬೇಕು. ಹಕ್ಕು ಕರ್ತವ್ಯ ಸ್ವಾತಂತ್ರ್ಯ ಸಂವಿಧಾನಾತ್ಮಕವಾಗಿ ಲಭಿಸಿದ ದಿನವೇ ಗಣರಾಜ್ಯ ದಿನವಾಗಿದೆ ಎಂದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಲಕ್ಷಾಂತರ ಮಹನೀಯರು ಹೋರಾಡಿ ಮಡಿದಿದ್ದಾರೆ. ಆಂಗ್ಲರ ದಾಸ್ಯತ್ವದ ಕಪಿ ಮುಷ್ಟಿಯಿಂದ ನಮ್ಮನ್ನು ಬಂಧಮುಕ್ತಗೊಳಿಸಿದ್ದಾರೆ. ಅಂದಿನ ಸ್ವಾತಂತ್ರ್ಯ ಹೋರಾಟದಲ್ಲಿನ ಕಥಾಕದನದ ಹಂದರ ರೋಚಕತೆಯಿಂದಿದೆ. ಮೆಲುಕು ಹಾಕಿದರೆ ಮೈ ಮನಗಳೆಲ್ಲ ನಿಬ್ಬೆರಕಾಗುತ್ತವೆ. ಸ್ವಾತಂತ್ರ್ಯಕ್ಕೆ ತ್ಯಾಗ ಬಲಿದಾನದ ಮೂಲಕ ಹವಣಿಸಿದ ಅದೆಷ್ಟೋ ಜೀವಗಳ ಪುಣ್ಯದ ಫಲದಿಂದ ನಾವು ನೆಮ್ಮದಿಂದಿದ್ದೇವೆ. ನಾವು ನಿಜಕ್ಕೂ ಅದೃಷ್ಟವಂತರು. ಸಂವಿಧಾನದಡಿಯಲ್ಲಿ ಹೆಜ್ಜೆ ಗುರುತು ಹಾಕುತ್ತಾ ಜೀವನ ಸಾರ್ಥಕತೆಯಿಂದ ಪಾವನಗೊಳಿಸಿಕೊಳ್ಳಬೇಕು ಎಂದರು. ಸಂವಿಧಾನ ಜ್ಞಾನದ ಸಂಕೇತ. ಅದರಲ್ಲಿ ಪ್ರೀತಿ ವಿಶ್ವಾಸ ಭ್ರಾತೃತ್ವ ಸಮಾನತೆ ಇದೆ. ಒಕ್ಕೂಟ ವ್ಯವಸ್ಥೆಗೆ ಮಾರಕವಾಗದೆ ನೈತಿಕತೆಯಿಂದ ಸಂವಿಧಾನದ ರಕ್ಷಕರಾಗಿ ಮೆರೆಯಬೇಕು. ಪವಿತ್ರ ಗ್ರಂಥ ಸಂವಿಧಾನ ಕರ್ತೃ ಅಂಬೇಡ್ಕರ್ ಸದಾಕಾಲ ಚಿರಸ್ಥಾಯಿ. ಈ ಮಹಾನುಭಾವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಕಡಿಮೆನೆ. ಪುಣ್ಯ ಜೀವಗಳನ್ನು ಸ್ಮರಿಸಿ ನಮನ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅವರ ತತ್ವಾದರ್ಶಗಳು ಸರ್ವಕಾಲಕ್ಕೂ ಅಜರಾಮರ. ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳಬೇಕೆಂದು ಕೋಟ್ಯಾಳ್ ಕರೆ ನೀಡಿದರು. ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಎಂಎಚ್ಎಂ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಪುಟ್ಟ ಪುಟ್ಟ ಪುಟಾಣಿ ಚಿನ್ನರು ಅಮಿತೋತ್ಸಾಹದಿಂದ ಪಾಲ್ಗೊಂಡು ಗಣತಂತ್ರ ವ್ಯವಸ್ಥೆ ಅನುಭವಿಸಿ ಸಂಭ್ರಮಿಸಿದ್ರು. ಈ ನೋಟ ವಿಶೇಷವಾಗಿತ್ತು. ಮುಖ್ಯ ಗುರುಮಾತೆ ತನುಜಾ ಪೂಜಾರಿ, ಸಿದ್ದಮ್ಮ ಅಂಗಡಿ, ಕವಿತಾ ಮರಡಿ, ಶೈನಾಬಾನು ಬಾಗಲ್ಕೋಟ, ಕಾಂಚನಾ ಕುಂದರ್ಗಿ, ಸರೋಜಾ ಕಬ್ಬೂರ್, ಸುನೀತಾ ಮಹೇಂದ್ರಕರ್, ಅತಿಥಿ ಶಾಲೆಯ ಎನ್ಎಸ್ ಬಿರಾದಾರ್, ಎಸ್ಎಚ್ ನಾಗಣಿ, ಆರ್ಎಂ ರಾಠೋಡ್, ಎಲ್ಆರ್ ಶಿಂಧೆ, ಅನಿತಾ ರಾಠೋಡ್, ಪ್ರಶಿಕ್ಷಣಾರ್ಥಿ ದೀಪಾವಿ ಪಾಟೀಲ್, ಎಸ್ಎಸ್ ಮಠ್, ಶಾಂತು ತಡಸಿ, ಗೋಪಾಲ್ ಬಸಪ್ಪ ಬಂಡಿವಡ್ಡರ್, ವಿದ್ಯಾ ಮಹೇಂದ್ರಕರ್, ರೇಣುಕಾ ಶಿವನ್ಗಿ, ದಾನಾಬಾಯಿ ಲಮಾನಿ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಎಂಎಚ್ಎಂ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಪುಟ್ಟ ಮಕ್ಕಳು ಕೂಡ ಉತ್ಸಾಹದಿಂದ ಭಾಗಿಯಾಗಿ ಪ್ರೌಢಶಾಲಾ ಹಿರಿಯ ಮಕ್ಕಳೊಂದಿಗೆ ಸುರಕ್ಷಿತ ಅಂತರ ಕಾಯ್ದುಕೊಂಡು ಶಿಸ್ತಿನಿಂದ ಕುಳಿತಿದ್ದರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.